ನಮಸ್ಕಾರ ಅದೊಂದು ಊರು ಅಲ್ಲಿ ಒಬ್ಬ ತಾಯಿ ಮಗ ಇಬ್ರು ಇರ್ತಾರೆ ಮಗ ಭಾಳ ಚಿಕ್ಕವನು ಬಹಳ ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊತಾನೆ ಅವನಿನ್ನು ಹನ್ನೆರಡು ಹದಿಮೂರು ವರ್ಷ ಈ ವಯಸ್ಸಲ್ಲಿ ಏನ್ ತಾನೇ ಮಾಡೋಕ್ಕಾಗತ್ತೆ ತಾಯಿಗೆ ಬೇರೆ ಹುಷಾರಿಲ್ಲ ತಂದೆ ಸಡನ್ನಾಗಿ ಸತ್ತೋಗ್ಬಿಡ್ತಾರೆ ಹೀಗೆ ಆಗ್ತಿದ್ದಂಗೆ ನಾನು ಏನಪ್ಪಾ ಮಾಡಲಿ ಮುಂದೆ ಜೀವನ ಕಟ್ಕೊಳ್ಳೋದು ಹೇಗೆ ಅಂತ ಹೇಳಿ ತಾಯಿಗೆ ಮತ್ತು ಅವನಿಗೆ ಇಬ್ಬರಿಗೂ ಚಿಂತೆ ಆಗುತ್ತೆ ಅವಾಗ ತಾಯಿ ತೋರಿಸಿದ್ದೆ ಆ ಊರಿನ ಒಬ್ಬ ಶ್ರೀಮಂತ ವ್ಯಕ್ತಿ ಅವರ ತಂದೆಗೆ ಸಾಲ ಕೊಡ್ತಿದ್ದಂತಹ ವ್ಯಕ್ತಿಯನ್ನು ತೋರಿಸ್ಬಿಟ್ಟು ಮಗನೇ ಅಲ್ಲಿ ಹೋಗು ಅವರು ನಿನಗೆ ನೋಡ್ಕೋತಾರೆ ಅವರು ನಿನಗೆ ಸಾಲ ಕೊಡ್ಬೋದು ನಿಮ್ಮ ತಂದೆಗೂ ಕೂಡ ಅವರು ಹಣಕಾಸಿನ ಸಹಾಯ ಮಾಡ್ತಿದ್ರು ಅಂತ ಹೇಳ್ತಾರೆ ಹಾಗೆ ಹೇಳ್ತಾ ಇದ್ದಂಗೆ ಈ ಹುಡುಗಂಗೆ ಒಂದು ಹುರುಪು ಬರುತ್ತೆ ನೋಡೋಣ ಅಂತೇಳಿ ಆಗರ್ಭ ಶ್ರೀಮಂತನ ಮನೆ ಹತ್ರ ಹೋಗ್ತಾರೆ ಅಲ್ಲಿ ನೋಡಿದರೆ ಇವನಿಗೆ ಶಾಕ್ ಆಗುತ್ತೆ ಸುಮಾರು ಜನ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ಎಲ್ಲರೂ ಸಾಲ ಕೇಳಕ್ಕೆ ಬಂದಿದ್ದಾರೆ ಇವನು ಕೂಡ ಹೋಗಿ ನಿಂತ ನಿಂತ್ಕೊಳ್ತಾನೆ ಇವನ ಸರದಿಯಲ್ಲಿ ನಿಂತ್ಕೊಂಡ್ಬಿಡ್ತಾನೆ ಇವನು ಮುಂದೆ ಇನ್ನೊಬ್ಬ ಇರ್ತಾನೆ ಹೀಗೆ ಭಾಳಷ್ಟು ಜನ ಇರ್ತಾರೆ ಎಲ್ಲರದ್ದು ಮುಗಿದು ಇವನ ಮುಂದೆ ಇರುವ ವ್ಯಕ್ತಿಯ ಸರ್ದಿ ಬರುತ್ತೆ ಆವಾಗ ಆ ಸಾಹುಕಾರರು ಹೇಳ್ತಾರೆ ನೋಡು ನೀನೊಬ್ಬ ಅಪ್ರಯೋಜಕ ನಿನಗೆ ಎಷ್ಟು ಸಾರಿ ಸಾಲ ಕೊಟ್ಟೆ ನಾನು ಎಷ್ಟು ಸಾರಿ ಸಾಲ ಕೊಟ್ಟರು ನೀನು ಏನೂ ಮಾಡೋಕ್ಕಾಗಿಲ್ಲ ನೀನೊಬ್ಬ ಅಪ್ರಯೋಜಕ ಇನ್ಯಾವತ್ತು ನಮ್ಮ ಹತ್ರ ಸಾಲ ಕೇಳಬೇಡ ನೀನು ಹೋಗು ಅಂತ ಹೇಳಿ ಬೈತಾರೆ ಅವನನ್ನು ಅವನಿಗೆ ಬೈತಾ ಇರ್ತಾರೆ ಅಷ್ಟೊತ್ತಿಗಾಗಲೇ ಅವರ ಆ ಸಾಹುಕಾರರ ಅಂಗಡಿಯಲ್ಲಿ ಕೆಟ್ಟ ವಾಸನೆ ಬರ್ತಿರುತ್ತೆ ಏನೋ ವಾಸನೆ ಸ್ಮೆಲ್ಲು ಆವಾಗ ಆ ಸಾಹಕಾರರ ಹುಡುಗ ಬಂದು ಹೇಳ್ತಾನೆ ಅವನ ಅಸಿಸ್ಟೆಂಟ್ ಬಂದು ಹೇಳ್ತಾನೆ ಸಹಕಾರ ಇಲ್ಲೊಂದು ಇಲಿ ಸತ್ತೋಗಿದೆ ಹಾಗಾಗಿ ವಾಸನೆ ಅಂತ ಹೇಳ್ತಾರೆ ಹೇಳಿದ ತಕ್ಷಣ ಸಾಕಾರರು ಮಾತಿಗೆ ಹೇಳ್ತಾರೆ ಇವನಿಗೆ ಆ ಅಪ್ರಯೋಜಕ ವ್ಯಕ್ತಿಗೆ ನೋಡು ಈ ಸತ್ತ ಇಲಿಯನ್ನು ಯಾರಿಗಾದರೂ ಕೊಟ್ಟಿದ್ರು ಕೂಡ ಅವ್ರ ಜೀವನವನ್ನು ಕಟ್ಕೊಳ್ತಿದ್ರು ಶ್ರೀಮಂತರಾಗ್ತಿದ್ರು ನೀನೊಬ್ಬ ಅಪ್ರಯೋಜಕ ನೀನು ಏನು ಮಾಡಲ್ಲ ಅಂತ ಹೇಳಿ ಬೈದು ಕಳಿಸ್ತಾರೆ ಅದಾಗ್ತಿದ್ದಂಗೆ ಈ ಮಗು ಈ ಹುಡುಗನ ಟರ್ನ್ ಬರುತ್ತೆ ನಿನಗಿನ್ನೂ ಹನ್ನೆರಡು ಹದಿಮೂರು ವರ್ಷ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೇನೆ ಏನು ಪುಟ್ಟು ಏನು ಬೇಕು ನಿನಗೆ ಅಂತ ಸಾವುಕಾರ ಕೇಳ್ತಾರೆ ತಕ್ಷಣ ಅವನು ಹೇಳ್ತಾನೆ ಸಾವುಕಾರ್ರೆ ನನಗೇನು ಬೇಡ ಆ ಸತ್ತೋಗಿದ ಇಲಿಯಿಂದ ಅಂತ ಹೇಳಿದ್ರಲ್ಲ ಅದನ್ನು ಕೊಡಿ ಅದನ್ನೇ ನಿಮ್ಮ ಲೆಕ್ಕದ ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊಂಡು ಕೊಡಿ ಅಂತ ಕೇಳ್ತಾನೆ ಆಮೇಲೆ ಆ ಸತ್ತು ಹೋದ ಇಲಿಯನ್ನ ಕೈಯಲ್ಲಿ ಇವನು ಪೇಟೆಯಲ್ಲಿ ಹೋಗ್ತಾನೆ ನನ್ನ ಹತ್ರ ಸತ್ತು ಹೋಗಿರುವ ಇಲಿ ಇದೆ ಬೇಕಾ ನಿಮಗೆ ಇದು ನಿಮ್ಮ ಮನೆಯಲ್ಲಿರುವ ಬೆಕ್ಕಿಗೆ ಬಹಳ ಒಳ್ಳೆಯ ಆಹಾರ ಅಂತ ಹೇಳ್ತಾನೆ ಹಾಗೆ ಹೇಳ್ತಾ ಇದ್ದಂಗೆ ಅಲ್ಲಿ ಒಬ್ಬ ಒಬ್ಬ ಅಂಗಡಿಯವನು ಕರೆದು ಬಿಟ್ಟು ನಿನಗೆ ನಾನು ದುಡ್ಡು ಕೊಡೋಕ್ಕಾಗಲ್ಲ ಸತ್ತೋದು ಇಲ್ಲಿ ಇದು ಇದನ್ನು ತಗೊಳ್ತೀನಿ ಬಟ್ ನಿನಗೆ ದುಡ್ಡು ಕೊಡಲ್ಲ ಅದ್ರ ಬದಲು ಸ್ವಲ್ಪ ಹುರ್ಗಡ್ಲೆ ಕೊಡ್ತೀನಿ ಅಂತ ಹೇಳಿ ಹುರ್ಗಡ್ಲೆ ಕೊಡ್ತಾರೆ ಈ ಹುಡುಗ ಏನು ಮಾಡ್ತಾನೆ ಆ ಇಟ್ಕೊಂಡು ಮನೆಗೆ ಹೋಗಿ ಒಂದು ಕೊಡಪಾನ ನೀರು ತಗೊಂಡು ಕಾಡಿನ ಎಂಟ್ರೆನ್ಸಲ್ಲಿ ಕಾಡಿಗೆ ಹೋಗ್ತಾರಲ್ಲ ಕಾಡಿಂದ ಬರುವ ಆ ಎಂಟ್ರೆನ್ಸಲ್ಲಿ ಕೂತ್ಕೊಳ್ತಾನೆ ಕಾ ಗೆ ಇವರು ಊರಿನ ಹೆಣ್ಮಕ್ಳೆಲ್ಲ ಕಟ್ಟಿಗೆ ತರಕ್ಕೆ ಹೋಗಿರ್ತಾರೆ ಅವ್ರು ಬರುವ ದಾರಿಯಲ್ಲಿ ಕುತ್ಕೊಳ್ತಾನೆ ನೀರು ಇಟ್ಕೊಂಡು ಹುರುಗಡ್ಲೆ ಇಟ್ಕೊಂಡು ಅವರೆಲ್ಲ ಬಂದಾಗ ಅವರಿಗೆ ದಣಿವಾಗಿ ಬರ್ತಿದ್ರು ಅವರು ಕಾಡಿನಿಂದ ಕಟ್ಟಿಗೆ ಹೊತ್ಕೊಂಡು ಕಷ್ಟಪಟ್ಟುಕೊಂಡು ಬರ್ತಿದ್ರಲ್ಲ ಅವರಿಗೆ ಒಂದು ಸ್ವಲ್ಪ ನೀರು ಕೊಟ್ಟು ಕುಡಿಯೋದಕ್ಕೆ ಸ್ವಲ್ಪ ಹುರಿಗಡ್ಲೆನೂ ಕೊಡ್ತಾನೆ ಆವಾಗ ಆ ಹೆಣ್ಮಕ್ಳಿಗೆ ಭಾಳ ಖುಷಿ ಆಗುತ್ತೆ ಆ ಮಹಿಳೆಯರು ಏನು ಮಾಡ್ತಾರೆ ಅವರು ಖುಷಿಯಾಗಿ ಸಂತೋಷದಿಂದ ಒಂದೊಂದು ಸಣ್ಣ ಸಣ್ಣ ಪೀಸಿನ ಒಂದು ಎರಡು ಪೀಸು ಕಟ್ಟಿಗೆಯನ್ನು ಕೊಡ್ತಾರೆ ಇವನಿಗೆ ಕಟ್ಟಿಗೆಯನ್ನು ಕೊಟ್ಬಿಟ್ಟು ಅವನಿಗೆ ಥ್ಯಾಂಕ್ಸ್ ಹೇಳ್ತಾರೆ ಅಲ್ವಾ ಅದಾದ ಮೇಲೆ ಈ ಹುಡುಗ ಆ ಥರ ಒಟ್ಟಾಕಿರುವ ಕಟ್ಟಿಗೆಯನ್ನು ತಗೊಂಡೋಗಿ ದೂರದ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಾನೆ ಅದರಿಂದ ಬಂದ ದುಡ್ಡಲ್ಲಿ ಸ್ವಲ್ಪ ಅವನ ತಾಯಿಗೆ ಕೊಡ್ತಾನೆ ಇನ್ನು ಸ್ವಲ್ಪಕ್ಕೆ ಮತ್ತೆ ಹುರ್ಗಡ್ಲೆ ತಗೊಳ್ತಾನೆ ಮತ್ತೆ ಅಲ್ಲಿ ಹೋಗಿ ಕೊಡ್ತಾನೆ ಹೀಗೆ ಮಾಡಿ ಮಾಡಿ ಸ್ವಲ್ಪ ದುಡ್ಡನ್ನು ಒಟ್ಟಾಕ್ತಾನೆ ಅದಾದ್ಮೇಲೆ ಏನ್ ಮಾಡ್ತಾನೆ ಗೊತ್ತಾ ಆ ಮಹಿಳೆಯರೆಲ್ಲ ಕಾಡಿನಿಂದ ಕಟ್ಟಿಗೆ ಹೊತ್ಕೊಂಡ್ ಬರ್ತಿದ್ರು ಆಮೇಲೆ ನೀರು ಕುಡ್ಕೊಂಡು ಮತ್ತೆ ಹೋಗಿ ಆ ಕಟ್ಟಿಗೆನೆಲ್ಲ ಮಾರಾಟ ಮಾಡಬೇಕಿತ್ತು ಮಾರಾಟ ಮಾಡಿ ಮನೆಗೆ ದುಡ್ಡು ತಗೊಂಡು ಮನೆಗೆ ಹೋಗ್ತಿದ್ರು ಭಾಳ ಕಷ್ಟ ಆಗ್ತಿತ್ತು ಅದಕ್ಕೆ ಅವ್ನಿಗೆ ಹೇಳ್ತಾನೆ ಆ ಮಹಿಳೆಯರಿಗೆಲ್ಲ ನೀವು ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕು ನಿಮಗೆ ಕಟ್ಗೆಯನ್ನು ಫಾರೆಸ್ಟಿಂದ ತರ್ತಿರೋಲ್ಲ ಕಾಡಿಂದ ಅದನ್ನು ನನಗೆ ಕೊಡಿ ನಾನೇ ಕೊಂಡ್ಕೊಳ್ತೀನಿ ನಾನು ಇಲ್ಲೇ ದುಡ್ಡು ಕೊಡ್ತೀನಿ ನೀವು ಮನೆಗೆ ಹೋಗಿಬಿಡಿ ಡೈರೆಕ್ಟಾಗಿ ಅಂತ ಹೇಳ್ತಾನೆ ಅವ್ರಿಗೆ ಫುಲ್ ಖುಷಿ ಆಗತ್ತೆ ಅವರು ಕಟ್ಟಿಗೆಯನ್ನು ಪೂರ್ತಿ ಹುಡುಗಂಗೆ ಮಾರಿ ಅವ್ರು ದುಡ್ಡು ತಗೊಂಡು ಮನೆಗೆ ಹೋಗ್ತಾರೆ ಈಗೇನಾಯಿತು ಕಟ್ಟಿಗೆಗೆ ಡಿಮ್ಯಾಂಡ್ ಶುರು ಆಯಿತು ಪಟ್ಟಣಕ್ಕೆ ಬರ್ತಿದ್ದ ಹೆಂಗಸರು ಯಾರು ಕಟ್ಟಿಗೆ ತರ್ತಿಲ್ಲ ಹಾಗಾಗಿ ಪಟ್ಟಣದವರಿಗೆಲ್ಲ ಕಟ್ಟಿಗೆ ಬೇಕು ಅಂದರೆ ಈ ಹುಡುಗನ ಹತ್ರ ಬರೋಂಗಾಯಿತು ಹುಡುಗ ಕ ಆ ಪಟ್ಟಣದಲ್ಲಿ ದೊಡ್ಡ ಕಟ್ಟಿಗೆ ವ್ಯಾಪಾರಿ ಆಗ್ತಾನೆ ಅದಾದಮೇಲೆ ಬೇರೆ ಬೇರೆ ಬಿಸ್ನೆಸ್ಗಳಿಗೆ ಕೈ ಆಗ್ತಾನೆ ದೊಡ್ಡ ಸಾಮ್ರಾಜ್ಯವನ್ನು ಕಟ್ತಾನೆ ಸೊನ್ನೆಯಿಂದ ಶುರು ಮಾಡಿದ್ದು ಸ್ವಾಮಿ ಸೊನ್ನೆಯಿಂದ ಶುರು ಮಾಡಿದ ಈ ವ್ಯಕ್ತಿ ಈ ಹುಡುಗ ಬಹಳ ದೊಡ್ಡ ಕಟ್ಟಿಗೆ ವ್ಯಾಪಾರಿ ಆಗ್ತಾನೆ ಬೇರೆ ಬೇರೆ ವ್ಯಾಪಾರಗಳನ್ನ ಶುರು ಮಾಡ್ತಾನೆ ದೊಡ್ಡ ಸಾಮ್ರಾಜ್ಯ ಕಟ್ತಾನೆ ಅದಾದ ಮೇಲೆ ಆ ಸಾಹುಕಾರರಿಂದ ಸತ್ತೋದ ಇಲಿಯನ್ನ ಇಲಿಯನ್ನು ಸಾಲ ತಗೊಂಡಿದ್ದು ನೆನಪಾಗತ್ತೆ ಒಂದು ಬಂಗಾರದ ಇಲಿಯನ್ನು ಮಾಡಿಸ್ಕೊಂಡು ಆ ಸಾಹ್ಕಾರ ಮನೆಗೆ ಹೋಗ್ತಾನೆ ಸಾಹುಕಾರರೇ ನೀವು ನನಗೆ ಸಾಲ ಕೊಟ್ಟಿದ್ರಿ ವಾಪಾಸ್ ಕೊಡಬೇಕು ಅಂತಾನೆ ಆಮೇಲೆ ಹೋಗಿ ನೋಡ್ತಾರೆ ಎಲ್ಲೂ ಸಿಗಲ್ಲ ನೋಡಿ ಸಾಹುಕಾರ ಇಂಥ ವರ್ಷದಲ್ಲಿ ನೀವು ನನಗೆ ಸತ್ತೋದ ಇಲಿ ಕೊಟ್ಟಿದ್ರಿ ಅಂತ ಹೇಳಿ ಹುಡುಕ್ಸ್ತಾನೆ ಆಮೇಲೆ ಆ ಸತ್ತೋದ ಇಲಿ ಬದಲಿಗೆ ಬಂಗಾರದ ಇಲಿ ಕೊಡ್ತಾನೆ ಅವರು ಒಪ್ಪುವಲ್ಲ ನೀನು ನಾನು ನೀನು ಕೊಟ್ಟಿದ್ದು ಸತ್ತೋದಿಲ್ಲ ನನಗಿದು ಬೇಡ ಅಂತ ಹೇಳ್ತಾರೆ ಆದರೂ ಕೂಡ ಒತ್ತಾಯ ಮಾಡಿ ಅವರಿಗೆ ಕೊಟ್ಟು ಬರ್ತಾನೆ ಅದಾದ ಮೇಲೆ ಸಹಕಾರರು ಇವನ ಬಗ್ಗೆ ತಿಳ್ಕೊಂಡು ಇವನಿಗೆ ಅವರ ಮಗಳನ್ನೇ ಕೊಟ್ಟು ಮದುವೆ ಮಾಡ್ತಾರೆ ಇದನ್ನು ಹೇಳ್ತೀನಿ ಅಂದರೆ ನಾವೆಲ್ಲ ಒಂದಲ್ಲ ಒಂದು ಸಮಸ್ಯೆ ಕರೋನಾ ಬಂತು ಇರಿಸೇಷನ್ ಬಂತು ಜಾಬ್ ಲಾಸ್ ಆಯಿತು ಇನ್ನೇನೋ ಸಮಸ್ಯೆ ಆಯಿತು ಮಳೆ ಬಂತು ಇನ್ನೇನೋ ಆಯಿತು ಅಂತ ಹೇಳಿ ನಾವು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಕೂತ್ಕೊಂಡ್ಬಿಡ್ತೀವಿ ಅಥವಾ ನಮಗೆ ಕಾಲ ಕೂಡಿ ಬಂದಿಲ್ಲ ಅಂತ ಕೂರ್ತೀವಿ ಅಥವಾ ಸರಿಯಾದ ಸಮಯ ಬಂದಿಲ್ಲ ಅಂತ ಕೂಡ್ತೀವಿ ಅಥವಾ ನನ್ನ ಕುಂಡಲಿ ನನ್ನ ಜಾತಕದಲ್ಲಿ ಒಳ್ಳೆ ಇನ್ನು ಬಂದಿಲ್ಲ ಅಂತ ಕೂರ್ತೀವಿ ನೆನ್ಪಿಟ್ಕೊಳ್ಳಿ ನೀವು ಕೆಲಸ ಮಾಡಬೇಕು ಸಾಧನೆ ಮಾಡಬೇಕು ಏನೋ ಒಂದು ಜೀವನ ಕಟ್ಕೊಳ್ಬೇಕು ಅಂದ್ರೆ ಶುರು ಮಾಡಬೇಕು ಕಾಯ್ಬೇಡಿ ನಿಮಗೆ ಒಳ್ಳೆ ದಿನ ಬರಲ್ಲ ನೀವು ಹೋಗ್ಬೇಕು ಒಳ್ಳೆ ದಿನವನ್ನ ಕ್ರಿಯೇಟ್ ಮಾಡಬೇಕು ನೀವು ಕೂಡ ಈ ಹುಡುಗನ ಹಾಗೆ ಸೊನ್ನೆಯಿಂದ ಜೀವನ ಕಟ್ಕೋಬೇಕು ಅಂದ್ರೆ ಸಾಧ್ಯ ಇದೆ ಸೊನ್ನೆಯಿಂದ ಜೀವನ ಕಟ್ಕೋಬೇಕು ಅಂದ್ರೆ ನೀವು ಮಾಡ್ಬೇಕಾಗಿದ್ದು ಒಂದೇ ನಿಮ್ಗೊಂದು ಗುರಿ ಇರಬೇಕು ಒಬ್ಬ ಗುರು ಇರಬೇಕು ನೀವೇನು ಮಾಡಬೇಕು ಎಂಬ ಒಂದು ಗುರಿ ನಿಮ್ಮಲ್ಲಿದ್ದು ಆ ಗುರಿಯನ್ನು ಸಾಧನೆ ಮಾಡೋದಕ್ಕೆ ನಿಮಗೆ ಗೈಡ್ ಮಾಡುವ ಗುರು ನಿಮ್ಮ ಜೊತೆಗಿದ್ದುಬಿಟ್ರೆ ನೀವು ಸಾಧನೆ ಮಾಡೇ ಮಾಡ್ತೀರಿ ಅದಕ್ಕೆ ಹೇಳೋದಲ್ವ ನೋಡಿ ನಾವು ಒಂದು ನೂರು ಮೀಟ್ರ್ ರೇಸ್ ತೊಗೊಂಡ್ರೆ ನೂರು ಮೀಟ್ರ್ ರೇಸಲ್ಲಿ ಎಲ್ಲರೂ ಓಡ್ತಾರೆ ಇಪ್ಪತ್ತು ಜನ ಇದ್ದರೆ ಇಪ್ಪತ್ತು ಜನ ಓಡ್ತಾರೆ ಆದರೆ ಇಪ್ಪತ್ತು ಜನದಲ್ಲಿ ಇಪ್ಪತ್ತು ಜನನು ಗುರಿ ಮುಡ್ತಾರೆ ಫಸ್ಟ್ ಹೋದವನು ಗೆಲ್ತಾನೆ ಆದರೆ ಜೀವನದಲ್ಲಿ ನೋಡಿ ನಾವು ಏಳ್ನೂರೈವತ್ತು ಕೋಟಿ ಜನ ಈ ಪ್ರಪಂಚದ ಜನಸಂಖ್ಯೆ ನಾವೆಲ್ಲಲ್ಲ ನಾವೆಲ್ಲ ಓಡ್ತಾ ಇದ್ದೀವಿ ಕೆಲವನಿಗೆ ಕೆ ಕೆಲವೇ ಕೆಲವು ಜನರಿಗೆ ಒಂದು ಲಕ್ಷ ಕೋಟಿ ಆಸ್ತಿ ಐದು ಲಕ್ಷ ಕೋಟಿ ಆಸ್ತಿ ಐವತ್ತು ಸಾವಿರ ಕೋಟಿ ಆಸ್ತಿ ಇನ್ನು ಕೆಲವರಿಗೆ ಹತ್ತು ಸಾವಿರ ರೂಪಾಯಿ ಗತಿ ಇಲ್ಲ ಎಂಥ ವಿಚಿತ್ರ ನೋಡಿ ಹಾಗಾಗೇ ಹೇಳೋದು ಈ ರೇಸಲ್ಲೇ ನೂರು ಮೀಟ್ರ್ ರೇಸಲ್ಲಿ ಏನಾಗುತ್ತೆ ಇಪ್ಪತ್ತು ಜನ ಇದ್ರೆ ಇಪ್ಪತ್ತು ಜನ ಗುರಿ ಮುಟ್ಟೋಕೆ ಕಾರಣ ಏನು ಇದು ಕಾರಣ ಇಪ್ಪತ್ತು ಜನಕ್ಕೂ ಅವರ ಗುರಿಯಲ್ಲಿದೆ ಗುರಿ ಮುಟ್ಟೋದಕ್ಕೆ ದಾರಿಯಲ್ಲಿದೆ ಗೊತ್ತುಂಟು ಈ ಏಳ್ನೂರೈವತ್ತು ಕೋಟಿ ಜನ ಏನು ಓಡ್ತಿದ್ದೀವಲ್ಲ ಜೀವನದ ರೇಸಲ್ಲಿ ನಮಗೆ ನಮ್ಮ ಗುರಿನೂ ಗೊತ್ತಿಲ್ಲ ಗುರಿ ಗೊತ್ತಿದ್ದವರಿಗೆ ದಾರಿ ಗೊತ್ತಿಲ್ಲ ದಾರಿ ಗೊತ್ತಿದ್ದವರಿಗೆ ಓಡೋದಕ್ಕೆ ಆಸಕ್ತಿ ಇಲ್ಲ ಹಾಗಾದರೆ ನಿಮಗೆ ಗುರಿ ಇಡಬೇಕು ನಿಮಗೆ ಗುರಿ ಗೊತ್ತಾಗಬೇಕು ನಿಮಗೆ ದಾರಿ ಗೊತ್ತಾಗಬೇಕು ದಾರಿ ಗೊತ್ತಿದ್ದವರಿಗೆ ಆಸಕ್ತಿ ಬರಬೇಕು ಯಾವಾಗಲೂ ಮೋಟಿವೇಟೆಡ್ ಆಗಿರಬೇಕು ಅಂದರೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ನಿಮ್ಮ ಜೊತೆ ಇರಬೇಕು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ನಾವು ಮಾಡುವ ಕೆಲಸವೇ ಎಷ್ಟು ನಿಮಗೆ ಸೊನ್ನೆಯಿಂದ ಏನೂ ಇಲ್ಲ ನನಗೆ ದಾರಿ ಕಾಣ್ತಾ ಇಲ್ಲ ನಾನು ಕುರುಡನಾಗಿದ್ದೀನಿ ನನ್ನ ಮುಂದೆ ಏನೂ ಗೊತ್ತಿಲ್ಲ ಅಥವಾ ನನ್ನ ಹತ್ರ ಎಲ್ಲ ಇದೆ ಸಾಧನೆ ಮಾಡಿದ್ದೀನಿ ಬಟ್ ಇನ್ನೂ ಮೇಲೆ ಹೋಗಬೇಕು ಅಂದರೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ನಿಮಗೆ ದಾರಿ ತೋರಿಸುತ್ತೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಲಿಂಕನ್ನು ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ದಯವಿಟ್ಟು ಡೌನ್ಲೋಡ್ ಮಾಡಿ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ನೀವು ಐದು ಕೆಲಸ ನೀವು ದುಡ್ಡಿನ ಜೊತೆ ಮಾಡುವ ಐದು ಕೆಲಸ ದುಡಿಮೆ ಉಳಿತಾಯ ಖರ್ಚು ಸಾಲ ಹೂಡಿಕೆ ಜಾಸ್ತಿ ದುಡಿಮೆ ಮಾಡಬೇಕು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ನಿಮ್ಮ ಜೊತೆ ಇರುತ್ತೆ ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ದುಡಿಮೆ ದುಡಿಮೆಯನ್ನು ಹತ್ತು ಪಟ್ಟು ಜಾಸ್ತಿ ಮಾಡ್ಕೋಬೇಕು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಹೆಲ್ಪ್ ಮಾಡುತ್ತೆ ಖರ್ಚು ಕಡಿಮೆ ಮಾಡಬೇಕು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಹೆಲ್ಪ್ ಮಾಡುತ್ತೆ ಉಳಿತಾಯ ಜಾಸ್ತಿ ಮಾಡಬೇಕು ನಾವು ಹೆಲ್ಪ್ ಮಾಡ್ತೀವಿ ನೀವು ಹೂಡಿಕೆ ಮಾಡಬೇಕು ಎಲ್ಲಿ ಯಾವಾಗ ಎಷ್ಟು ನಾವು ಹೆಲ್ಪ್ ಮಾಡ್ತೀವಿ ಸಾಲ ತಗೊಳ್ಬೇಕು ಸಾಲದ ಸುಳಿಯಿಂದ ಹೊರಗಡೆ ಬರಬೇಕು ಸಾಲ ಕೊಡ್ತಿಲ್ಲ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಕೊಡುತ್ತೆ ಹಾಗಾದರೆ ಈಗಲೇ ಡೌನ್ಲೋಡ್ ಮಾಡಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಭೇಟಿಯಾಗೋಣ ನನ್ನ ಉದ್ದೇಶ ನೀವು ಕಲಿಬೇಕು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೆಯದಾಗಲಿ